ಹಾಯ್ ಫ್ರೆಂಡ್ಸ್, ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಾವಿನ ಹಣ್ಣಿನ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾವಿನ ಹಣ್ಣಿನ ಸಾರು ಅಂದರೆ ಈ ಹುಳಿ ಮಾವಿನ ಹಣ್ಣು, ಹುಳಿ ಮತ್ತು ಸ್ವೀಟ್ ಸ್ವಲ್ಪ ಇರೋದು, ಇದ್ರ ಸಾರು ಮಾಡ್ತಾಯಿದ್ದೀನಿ. ದಕ್ಷಿಣ ಕನ್ನಡದಲ್ಲಿ ಈ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಉಪ್ಪು, ಹುಳಿ, ಖಾರ ಮತ್ತು ಸ್ವೀಟಾಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ಮಾವಿನ ಹಣ್ಣು, ಹಸಿಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ, ಬೆಲ್ಲ, ಉಪ್ಪು ಎಲ್ಲ ತಗೊಂಡಿದ್ದೀನಿ. ಈ ಥರ ಮಾವಿನ ಹಣ್ಣಿನ ತಗೊಂಡು ನಾವಿದ್ರದ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕ್ಕೊಳ್ಬೇಕು. ಈ ಮಾವಿನ ಹಣ್ಣಿನ ಓಟೆ ಸಮೇತನೇ ನಾವು ಹಾಕ್ಕೊಂಡು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಆವಾಗ ನಮಗೊಂದು ರುಚಿಯಾಗಿರೋ ಮಾವಿನ ಹಣ್ಣಿನ ಸಾರು ಸಿಕ್ಕುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾರಂತೂ. ಹೆಂಗೆ ಚೆನ್ನಾಗಿರುತ್ತೆ ಅಂದರೆ ನೀವು ಆರಾಮಾಗಿ ಸೂಪ್ ಥರ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ನೋಡಿ. ನಾನು ಈ ಥರ ಎಲ್ಲ ಮಾವಿನ ಹಣ್ಣದು ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಥರ ಆ ಮಾವಿನ ಹಣ್ಣಿನ ಗೊರಟ್ಟಿನ ನಾನು ಬೇರೆ ಇದು ಮಾಡಿದ್ದೀನಿ. ಇದ್ರ ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಿವುಚಿ ಕಿವುಚಿ ತೆಗಿತಾ ಇದ್ದೀನಿ. ಏಕೆಂದರೆ ಅದರಲ್ಲೂ ಸ್ವಲ್ಪ ಮಾವಿನ ಹಣ್ಣಿನ ಇದಿರುತ್ತೆ, ಅದನ್ನು ಆ ನೀರಿನ ಈ ಮಾವಿನ ಹಣ್ಣಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನೊಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದನ್ನು ಈಗ ನಾವು ಬೇಯೋದಕ್ಕೆ ಇಡಬೇಕು, ಅಂದರೆ ಆ ಮಾವಿನ ಹಣ್ಣೆಲ್ಲ ಸ್ವಲ್ಪ ಬೇಯಬೇಕು. ಆವಾಗ ಅದರದ್ದು ರಸ ತುಂಬ ಚೆನ್ನಾಗಿ ಬಿಡುತ್ತೆ, ಆ ಮಾವಿನ ಹಣ್ಣಿನ ರಸ. ಇದು ಹುಳಿ ಮತ್ತು ಸ್ವಲ್ಪ ಸ್ವೀಟ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಚೆನ್ನಾಗಿ ಕುದಿಬೇಕು, ಎಷ್ಟು ಚೆನ್ನಾಗಿ ಕುದಿತ್ತೋ ಅಷ್ಟು ಚೆನ್ನಾಗೇ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೊಂದು 5 ನಿಮಿಷದಲ್ಲಿ ಆಗುತ್ತೆ, ಬೇಗ ಆಗುತ್ತೆ ಈ ಸಾರು. ಇದಕ್ಕೆ ಇವಾಗ ನಾನೊಂದು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಇದು, ಏಕೆಂದರೆ ಉಪ್ಪು, ಹುಳಿ, ಖಾರ, ಸ್ವೀಟ್ ಇರೋದ್ರಿಂದ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಇವಾಗ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು ಒಂದು 1/4 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಖಾರ ಇಷ್ಟು ಸಾಕು, ಏಕೆಂದರೆ ಇದು ತುಂಬ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ತುಂಬ ಖಾರ ಇರಬಾರ್ದು. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಖಾರ, ಮೀಡಿಯಮ್ ಇದರಲ್ಲಿ ಸ್ವೀಟು, ಮೀಡಿಯಮ್ ಇದರಲ್ಲಿ ಹುಳಿ ಆಗಿರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದು ಕುದ್ದು ಆಗುವಾಗ ಅದ್ರ ರಸ ಫುಲ್ ಬಿಡುತ್ತೆ. ಈ ಮಾವಿನ ಹಣ್ಣಿನ ಓಟೆ ಇದೆಯಲ್ಲ, ಇದು ಕೂಡ ಅದರಲ್ಲಿ ತುಂಬ ಚೆನ್ನಾಗೇ ಇದಾಗಿದೆ ನೋಡಿ. ಈಗ ಇದು ಚೆನ್ನಾಗಿ ಕುದ್ದು ಕುದ್ದು ಫುಲ್ಲು ಚೆನ್ನಾಗಿದಾಗಿದೆ. ಇದಕ್ಕೆ ಇವಾಗ ನಾವೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆ ಬಿಸಿ ಆಗಬೇಕು. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಎಣ್ಣೆ ಹಾಕಿ ಅದು ಬಿಸಿಯಾಗಿದ ತಕ್ಷಣ ಅದಕ್ಕೆ ನಾನು 1 ಒಣಮೆಣಸಿನ್ಕಾಯಿ ಮತ್ತು 2 ಚಿಟಿಕೆ ಇಂಗು ಮತ್ತು 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ನಾವೀಗ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗ ಎಣ್ಣೆ ಬಿಸಿಯಾಗಿರೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ಇದೀಗ ರೆಡಿ ಆಗ್ತಾ ಬಂತು. ಇದನ್ನು ನಾವೀಗ ನೆಕ್ಸ್ಟು ಸಾರಿಗೆ ಹಾಕ್ಕೊಳ್ಬೇಕು. ಇದು ಒಗ್ಗರಣೆ ಇವಾಗ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಈಗ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಘಮ ಘಮ ಅಂತ ಸಾರು ರೆಡಿಯಾಗಿದೆ. ಮಾವಿನ ಹಣ್ಣಿನ ಸಾರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಸಾರು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲೂ ಕೂಡ ನನಗೆ ತಿಳಿಸಿ. ಇದೇ ರೀತಿ ಹೊಸ ವೀಡಿಯೋನಲ್ಲಿ, ನೆಕ್ಸ್ಟ್ ಹೊಸ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.